ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಮುಕ್ತ ಅವಕಾಶಗಳನ್ನು ತೆರೆದಿಟ್ಟು ಹೊಸ ಉದ್ಯಮ ಹಾಗೂ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕೈಗಾರಿಕಾ ಸ್ನೇಹಿ ನೀತಿಗಳ ಜಾರಿಗೆ ಮುಂದಾಗಿದೆ. ಅಫಿಡವಿಟ್ ಆಧಾರಿತ ಅನುಮತಿಯಂತ ಹಲವು ಹೊಸ ಉಪಕ್ರಮಗಳ ಮೂಲಕ ವ್ಯವಹಾರಗಳನ್ನು ಸರಳಗೊಳಿಸುವ ತನ್ಮೂಲಕ ಸುಧಾರಣೆ ತರುವ ಸಂಕಲ್ಪ ತೊಟ್ಟಿದೆ. ಏನಿದು ಉಪಕ್ರಮ, ಹೊಸ ನೀತಿಗಳಲ್ಲಿ ಏನೇನಿದೆ, ಎಷ್ಟು ಲಕ್ಷ ಉದ್ಯೋಗ ಸೃಷ್ಟಿ ಗುರಿ ಇದೆ, ಈ ಎಲ್ಲಾ ಮಾಹಿತಿ ಒಳಗೊಂಡ ವಿಶೇಷ ವರದಿಗೆ ಮುಖಪುಟ ನೋಡಿ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಸಿದ್ಧತೆ ಆರಂಭಿಸಿರುವ ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳ ಆಯ್ಕೆಗಾಗಿ ಕಾರ್ಯಾಚರಣೆ ಆರಂಭಿಸಿದೆ. 2023ರ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೇರುವ ಸಂಕಲ್ಪ ತೊಟ್ಟಿರುವ ಬಿಜೆಪಿಯಲ್ಲಿ ಕನಿಷ್ಠ 100 ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕೆಂಬ ಚರ್ಚೆ ಆರಂಭವಾಗಿದೆ. ಇನ್ನು ಜೆಡಿಎಸ್ನಲ್ಲೂ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ ಚುರುಕಾಗಿದೆ. ಸೋಮವಾರ ಎಚ್ಡಿಕೆ ಅವರ ರಾಮನಗರ ನಿವಾಸದಲ್ಲಿ ನಡೆದ ಮಿಷನ್ 123 ಕಾರ್ಯಾಗಾರದಲ್ಲಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಸೂಚಿಸಲಾಗಿದೆ. ಈ ಸುದ್ದಿಗಳಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹಾಗೂ ಶೀಘ್ರ ಫಲಿತಾಂಶ ನೀಡುವ ಉದ್ದೇಶದಿಂದ ಕರ್ನಾಟಕ ಲೋಕಸೇವಾ ಆಯೋಗ ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆಗೆ ಮುಂದಾಗಿದೆ. ಯುಪಿಎಸ್ಸಿ ಕೂಡ ಈ ರೀತಿಯ ವ್ಯವಸ್ಥೆ ಹೊಂದಿಲ್ಲ. ದೇಶದಲ್ಲೇ ಮೊದಲ ಬಾರಿಗೆ ಜಾರಿಯಾಗುತ್ತಿರುವ ಈ ವ್ಯವಸ್ಥೆ ಕುರಿತು ಬೆಳಕು ಚೆಲ್ಲುವ ವರದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಸುಧಾರಣೆ ತರಲು ಕೇಂದ್ರ ಸರ್ಕಾರ 2 ಸಮಿತಿಗಳನ್ನು ರಚಿಸಿದೆ. ಈ ಪೈಕಿ ತೆರಿಗೆ ವಿನಾಯಿತಿ ಪಡೆದ ಪಟ್ಟಿಯ ಪರಿಷ್ಕರಣೆ, ಜಿಎಸ್ಟಿ ಶ್ರೇಣಿಗಳ ವಿಲೀನದ ಬಗ್ಗೆ ಪರಿಶೀಲನೆ ನಡೆಸುವ ಸಮಿತಿಗೆ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವ ವಹಿಸಿದ್ದಾರೆ. ಒಟ್ಟಾರೆ 7 ಸದಸ್ಯರು ಇದರಲ್ಲಿದ್ದಾರೆ. ಈ ಸಮಿತಿಯ ಒಟ್ಟಾರೆ ಕಾರ್ಯವೇನು ಅನ್ನೋ ಮಾಹಿತಿಗೆ ದೇಶ ವಿದೇಶ ಪುಟ ನೋಡಿ. ಪೂರ್ವ ಲಡಾಖ್ನಲ್ಲಿ ಅತಿಕ್ರಮಣಕ್ಕೆ ಯತ್ನಿಸಿ ಭಾರತದ ವಿರುದ್ಧ ನಿಲ್ಲಲಾಗದೆ ಹಿಂದಡಿ ಇಟ್ಟು ಮುಖಭಂಗಕ್ಕೀಡಾಗಿದ್ದ ಚೀನಾ ಇನ್ನೂ ಬುದ್ಧಿ ಕಲಿತಂತಿಲ್ಲ. ಈ ಘಟನೆ ನಡೆದು 17 ತಿಂಗಳ ಬಳಿಕವೂ ಭೌಗೋಳಿಕ ಅತಿಕ್ರಮಣ ಮುಂದುವರೆಸಿರುವ ಡ್ರ್ಯಾಗನ್ ಸೇನೆ ಎಲ್ಎಸಿ ಸಮೀಪದ 8 ಸ್ಥಳಗಳಲ್ಲಿ ಹೊಸ ಮಾಡ್ಯುಲರ್ ಕಂಟೈನರ್ಗಳನ್ನು ಸ್ಥಾಪಿಸಿ ಅದರಲ್ಲಿ ಯೋಧರನ್ನಿರಿಸಿರುವ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಈ ಕುರಿತ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ. ಲೋಕವೆಂಬುದೊಂದು ಸಂತೆ, ಬೇಕು ಬೇಡಗಳ ಕಂತೆ, ಸಾಕು ನಮಗ ಚಿಂತೆ ಎಂದು ಡಿವಿಜಿಯವರು ಹೇಳಿದ್ದಾರೆ. ಈ ಲೋಕವೆಂಬ ಸಂತೆಯಲ್ಲಿ ನಮಗೆ ಬೇಕಿರುವುದು ಬೇಡವಾಗಿರುವುದು ಇರುತ್ತದೆ. ನಾವು ಅದೆಲ್ಲದರ ಕುರಿತು ಚಿಂತಿಸಿ ಪ್ರಯೋಜನವಿಲ್ಲ. ಬೇಕು ಬೇಡಗಳನ್ನು ಸರಿದೂಗಿಸಿಕೊಂಡು ಸಾಗಲೇಬೇಕು. ಅಂತೆಯೇ ಕರೋನಾ ಕಾಲಘಟ್ಟದಲ್ಲಿ ದುಡಿಯುವ ಮಹಿಳೆ ನಾನಾ ರೀತಿಯ ಬೇಕು ಬೇಡಗಳನ್ನು ಲಾಕ್ಡೌನ್ ಎಂಬ ಪರಿಧಿಯಲ್ಲಿ ಮನೆಯಲ್ಲೇ ಕುಳಿತು ಅನುಭವ ಜನ್ಯವಾಗಿಸಿಕೊಂಡಿದ್ದಾಳೆ. ಲಾಕ್ಡೌನ್ ಕಲಿಸಿದ ಹೊಸ ಜೀವನದ ಕುರಿತ ಲೇಖನಕ್ಕಾಗಿ ಲಲಿತಾ ಪುರವಣಿ ನೋಡಿ. ಮಲಯಾಳಂ ಹೀರೋ, ತೆಲುಗು ನಿರ್ದೇಶಕ, ಬಾಲಿವುಡ್ ನಟಿ ಸೇರಿ ಒಂದು ಪ್ಯಾನ್ ಇಂಡಿಯಾ ಚಿತ್ರ ಮಾಡುವುದಕ್ಕೆ ಹೊರಟಿದ್ದಾರೆ. ಈ ಚಿತ್ರಕ್ಕೆ ಇದೀಗ ಕನ್ನಡತಿ ರಶ್ಮಿಕಾ ಸಹ ಆಯ್ಕೆಯಾಗಿದ್ದಾರೆ. ಹನು ರಾಘವಪುಡಿ ನಿರ್ದೇಶಿಸುತ್ತಿರುವ ಹೆಸರಿಡದ ಹೊಸ ಬಹುಭಾಷೀಯ ಚಿತ್ರದಲ್ಲಿ ರಶ್ಮಿಕಾ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಸುದ್ದಿಗಾಗಿ ಉಲ್ಲಾಸ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.